ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಈ ವಿಡಿಯೋಲಿ ಎಷ್ಟೊಂದು ವಿಷಯಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ, ಆಯಿತಾ? ಮೊದಲನೇದು ನೀವು ನೋಡ್ತಾ ಇದ್ದೀರಾ, ದರ್ಶನ್ ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋಕ್ಕೆ ಹೋಗಿರುವಂತಹದ್ದು. ಡೆವಿಲ್ ಮೂವಿ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮತ್ತು ಕಾಟೇರಾ ಚಿತ್ರದ್ದು ಸಕ್ಸಸ್ಸು, ಆಮೇಲೆ ಅವ್ರ ಬರ್ಡೇ ಬೇರೆ ಹತ್ರ ಬರ್ತಾ ಇದೆ. ಸೊ ಅದಕ್ಕೂ ಮುನ್ನ ಹೋಗಿ ದೇವ್ರ ಹತ್ರ ಆಶೀರ್ವಾದ ಪಡಿತಾ ಇರೋದು ಕಂಡು ಬರ್ತಾ ಇದೆ. ಅವ್ರ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಇಂಡುವಾಳು ಸಚ್ಚಿದಾನಂದ ಅವರು, ಮತ್ತು ಆಗಿ ಶ್ರೀನಿವಾಸ್ ಅವರು. ಆಮೇಲೆ ಇನ್ನೊಂದೇನು ಅಂದರೆ, ಕಾಟೇರಾ ಮೂವಿ ರಿಲೀಸ್ ಆಗಿ ಅವ್ರ ಬರೋ ದಿನ ಕರೆಕ್ಟಾಗಿ 50 ಡೇಸ್ ಆಗುತ್ತೆ. ಆಮೇಲೆ 7 ದಿನಗಳು ಬಾಕಿ ಇದೆ ಅವ್ರ ಬರೆಗೆ. 7ನೇ ವಾರ ಇದು ಕಾಟೇರಾ ರಿಲೀಸು. ಅದರದ್ದು ಥಿಯೇಟರ್ ಲಿಸ್ಟ್ನ ನೀವು ನೋಡ್ತಾ ಇದ್ದೀರಾ, ಈಗ ನೋಡ್ತಾ ಇದ್ದೀರಲ್ಲ. ಇದು ಬಂದು ಹುಬ್ಬಳ್ಳಿಯ ಸಿದ್ಧರೂಢ ಮಠದಲ್ಲಿ 35 ಅಡಿಯ ಬೃಹತ್ ಕಾಟೇರಾ ಬ್ಯಾನರ್ನ ಹಾಕ್ಸಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು. ಇದನ್ನು ಝೀ ಫೈವ್ಗೆ ಲಗ್ಗೆ ಇಟ್ಟಿದೆ, ಇಟ್ಟಾ ಇದ್ದಂಗೆ ಟ್ರೆಂಡಿಂಗಲ್ಲಿ ಇದೆ ಅಂತ ನೋಡಿ, ಅಲ್ಲೂ ಹವಾ ಎಬ್ಸ್ತಾ ಇದೆ ಕಾಟೇರಾ. ಎಷ್ಟು ಜನ ನೋಡ್ತಾ ಇದ್ದಾರೆ, ನನಗೂ ಒಂದಷ್ಟು ಜನ ಫೋಟೋಸ್ ಬೇರೆ ಕಳಿಸಿದ್ರು ಅವರು ಮನೇಲಿ ಹಾಕೊಂಡು ನೋಡ್ತಾ ಇರುವಂತಹದನ್ನ. ಸದ್ಯಕ್ಕೆ ಇವಾಗ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದು ಮಂಜು ಅಂತ ಹಾವೇರಿ ಅವರು, ಸಂಶಿ ಡಿ ಟೀಮ್ ಹುಡುಗರು. ಆ್ಯಕ್ಚುಲಿ ಇವ್ರದ್ದು ಬಹುದಿನದ ಕನಸಂತೆ ಈ ರೀತಿ ಒಂದು ಟ್ಯಾಟು ಹಾಕ್ಸ್ಕೋಬೇಕು ಅಂತ. ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಅಂತ ಹೇಳಿ ಟ್ಯಾಟೂನ ಹಾಕ್ಸ್ಕೊಂಡಿದ್ದಾರೆ, ನಮಗೂ ಕಲಿಸಿದ್ರು. ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋಲಿ ಹಾಕ್ತಾ ಇದ್ದೀನಿ. ಎನಿವೇ, ಅವ್ರ ಟ್ಯಾಟು ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಆದರೂ ನಾನು ಈ ಟ್ಯಾಟು ನೋಡಿದಾಗೆಲ್ಲ ಅನ್ಕೊಳ್ಳೋದು, ಯಪ್ಪ ಹೆಂಗಪ್ಪ ಹಾಕ್ಸ್ಕೊಂಡ್ರು ಇವರು ಅಷ್ಟೊತ್ತು ಕೂತ್ಕೊಂಡು, ನೋವಾಗಲಿಲ್ವಾ ಅಂತ. ನನಗೆ ನೀಡಲ್ ಕಂಡ್ರೆ ಚಿಕ್ಕ ವಯಸ್ಸಿಂದನೂ ಒಂಥರ ಭಯ, ಇಲ್ಲಾಂದರೆ ನಾನು ಡಾಕ್ಟರ್ ಆಗಿರ್ತಿದ್ದೆ. ನಮ್ಮ ಅಪ್ಪನಿಗೆ ಡಾಕ್ಟರ್ ಓದಿಸ್ಬೇಕಂತ ಆಸೆ ಇತ್ತು, ನನ್ನ ನೀಡಲ್ ನೋಡಿದ್ರೆ ಭಯ ಆಗ್ತಾಯಿತ್ತು, ಅದಕ್ಕೆ ನಾನು ಹೋಗಲಿಲ್ಲ ಅದನ್ನು ಓದೋಕ್ಕೆ. ಎನಿವೇ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯುವರ್ ಬಾಯ್, ಟೇಕ್ ಕೇರ್.